ನೋಡಿ, ಇದು ಸಿಂಸಾರ್ ರಿವರ್. ಇದು ಈ ರಿವರ್ಗೆ ಅಟ್ಯಾಚ್ ಆದಂಗೆ ಒಂದು 2.5 ಎಕರೆ ಲ್ಯಾಂಡ್ ಇದೆ ನೋಡಿ, ಕಾಣಿಸ್ತಾ ಇರೋದು 2.5 ಎಕರೆ ಲ್ಯಾಂಡ್. ತೋರಿಸ್ತೀನಿ ಮುಂದೆ ನೋಡಿ, ಲ್ಯಾಂಡ್ ಇಲ್ಲಿಂದ ಶುರುವಾಗುತ್ತೆ ಒಳಗೆ ಅಟ್ಯಾಚ್ ಆಗಿದಂಗೆ. ಇದೆಲ್ಲ ಖರಾಬ್ ಲ್ಯಾಂಡ್ ಸಿಗುತ್ತೆ. ಎಲ್ಲ ಲೆವೆಲ್ ಮಾಡಿಸ್ಕೋಬೇಕು, ಏನು ವ್ಯವಸಾಯ ಮಾಡಲಿಲ್ಲ, ಸ್ವಲ್ಪ ಜಂಗಲ್ ಇದೆ. ಇದು ಜನರಲ್ ಕ್ಯಾಟಗರಿಯಲ್ಲಿರುವಂಥ ಲ್ಯಾಂಡ್, ಇದು ಸಿಂಗಲ್ ಪಾಣಿ ಇದೆ, ಒಳ್ಳೆ ತೋಟ ಬೇಕಾದ್ರೆ ಮಾಡ್ಬೋದು. ಮಣ್ಣು ಸಾಯಿಲ್ ಕಂಡೀಷನ್ನು ಚೆನ್ನಾಗಿದೆ, ರೆಡ್ ಸಾಯಿಲು. ನೋಡಿ, ಈ ಲ್ಯಾಂಡ್ಗೆ ಕನೆಕ್ಟ್ ಆಗ್ತಕ್ಕಂಥ ರಸ್ತೆ ತೋರಿಸ್ತೀನಿ ಈಗ. ನೋಡಿ, KSRTC ಬಸ್ ರೋಡಿಂದ ಒಂದು 1/2 ಕಿಲೋಮೀಟ್ರ್ ಒಳಗಡೆಗಿರುವಂಥ ಲ್ಯಾಂಡ್ ಇದು ನೋಡಿ. ಈ ಥರ 15 ಅಡಿ ರಸ್ತೆ ಇದಕ್ಕೆ ಕನೆಕ್ಟ್ ಆಗ್ತಕ್ಕಂಥ ರಸ್ತೆ. ಪ್ಲಸ್ ನೋಡಿ, ಇಲ್ಲಿ ಕಾಣಿಸ್ತಾ ಇರೋದು ವಿಲೇಜು. ವಿಲೇಜಿಂದ ಒಂದು 1/2 ಕಿಲೋಮೀಟ್ರು ದೂರದಲ್ಲಿದೆ ಈ ಲ್ಯಾಂಡು. ಸಿಂಸಾ ರಿವರ್ಗೆ ಅಟ್ಯಾಚ್ ಆಗಿರುವಂಥ ಲ್ಯಾಂಡು. 2.5 ಎಕರೆ RTC ಇದೆ. ಖರಾಬ್ ಎಲ್ಲ ಸೇರಿಸಿದ್ರೆ ಇದು 1 ಎಕರೆ 1.5 ಎಕರೆ ಮೇಲಿರುತ್ತೆ. ಈ ಸರ್ವೆ ನಂಬರ್ಗೆ ಸೇರ್ತಕ್ಕಂಥ ಖರಾಬ್ ಜಾಗ 2.5 ಎಕರೆ RTC ಅಲ್ಲದೆ 1 ಎಕರೆ ಮೇಲಿದೆ ಒತ್ತುವರಿ ಖರಾಬ್ ಜಾಗ. ಡೈರೆಕ್ಟಾಗಿ ರಿಜಿಸ್ಟರ್ ಆಗುತ್ತೆ, ಸಿಂಗಲ್ ಪಾಣಿ ಇದೆ, ಜನರಲ್ ಪ್ರಾಪರ್ಟಿ. ಒಳ್ಳೆ ಅಟ್ಯಾಚಿಗೆ ಬೇಕು ಅನ್ನೋರಿಗೆ ಇದೊಂದು ಹೇಳ್ಮಾಡಿಸ್ದಂಥ ಜಾಗ. ಇಂಟ್ರೆಸ್ಟ್ ಇದ್ದವ್ರು ಕಾಲ್ ಮಾಡ್ಬೋದು, ವಾಟ್ಸಪ್ ನಂಬರ್ ಇರುತ್ತೆ.